हेलो नमस्ते नानु निम्म शिवराज फ्रॉम शिवराज के टेक फ्रेंड्स इवत्तिन ई ओंदु वीडियोदल्लि नानु निमगे ओंदु इंटरेस्टिंग आद ओंदु विषय बग्गे हेळ्कोडुत्तीनि अदेनप्प अंतंद्रे विथौट मोनेटैजेशन नावु हणवन्न हेगे गळिसुवुदु एंबुदर बग्गे ई वीडियोदल्लि नानु निमगे तिळिसिकोडुत्तीनि ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರ್ತಕ್ಕಂತಹ ಬೆಲ್ ಐಕನ್ ಮೇಲೂ ಸಹ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನಾವು ವಿತೌಟ್ ಮೊನಿಟೈಜೇಷನ್ ಅಂದರೆ ಮೊನಿಟೈಜೇಷನ್ ಆನ್ ಆಗ್ಲಾರ ನಾವು ಹಣವನ್ನು ಅರ್ನ್ ಮಾಡ್ಬೋದು. ಅದು ಹೇಗೆ ಎಂಬುದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿರಿ, ನಿಮಗೆ ಎಲ್ಲ ತಿಳಿತಾ ಹೋಗುತ್ತೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನಾವು ಹಣವನ್ನು ಅರ್ನನ್ನು ಮಾಡ್ಬೋದು ವಿತೌಟ್ ಮೊನಿಟೈಜೇಷನ್. ಅದು ಹೇಗಪ್ಪ ಅಂತಂತಂದರೆ, ಈಗ ನಾವು ಅರ್ನಿಂಗ್ಸ್ ಅಪ್ಲಿಕೇಶನ್ ಅಂತ ಒಂದಿಷ್ಟು ಅರ್ನಿಂಗ್ ಆಪ್ಸ್ ಅಪ್ಲಿಕೇಶನ್ ಇರುತ್ತೆ, ಅಂದರೆ ಬೋನಸ್ ಕ್ಯಾಶ್ ಬೋನಸ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ. ಅಲ್ಲಿ ಒಂದು ಆ್ಯಪನ್ನು ಒಬ್ಬರಿಗೆ ನಾವು ರೆಫರ್ ಮಾಡಿ ಅವರು ಡೌನ್ಲೋಡ್ ಮಾಡಿಕೊಂಡ್ರೆ ಅದರ ಕ್ಯಾಶ್ ಬೋನಸ್ ಆಗಿ ನಮಗೆ ಜಮಾ ಆಗುತ್ತಲ್ಲ, ಆ ರೀತಿಯಾಗಿ ನಾವು ವಿತೌಟ್ ಮೊನಿಟೈಜೇಷನ್ ಯೂಟ್ಯೂಬ್ ಮುಖಾಂತರ ನಾವು ಹಣವನ್ನು ಗಳಿಸ್ಬೋದು. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಯೂಟ್ಯೂಬ್ ಮೊನಿಟೈಜೇಷನ್ ಆನ್ ಆಗಲಿಕ್ಕೆ ಕ್ರೈಟೀರಿಯಾ ಏನಿದೆಯಪ್ಪ ಅಂತಂದರೆ, 1000 ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿರಬೇಕು, ಅದೇ ರೀತಿ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕಂತ ಯೂಟ್ಯೂಬ್ ಕ್ರೈಟೀರಿಯಾ ಇದೆ. ಅಂದರೆ ಪರ್ ಮಂತ್ ಅದು ಅಮೌಂಟ್ ನಮಗೆ ಬರುತ್ತೆ ಫ್ರೆಂಡ್ಸ್. ಮೊನಿಟೈಜೇಷನ್ ಆನ್ ಆದ ತಕ್ಷಣ ಪ್ರತಿಯೊಂದು ವಿಡಿಯೋಗೆ ಮೊನಿಟೈಜೇಷನ್ ಆನ್ ಆಗಿ ನಮಗೆ ದುಡ್ಡು ಬರುತ್ತೆ ಫ್ರೆಂಡ್ಸ್. ಆದರೆ ನಾವು ಇಲ್ಲಿ ನಮಗೆ ಇನ್ನೂ ಮೊನಿಟೈಜೇಷನ್ ಆನ್ ಆಗಿರಲ್ಲ, ಬಟ್ ನಾವು ಹಣವನ್ನು ಅರ್ನನ್ನು ಮಾಡ್ಬೋದು ಫ್ರೆಂಡ್ಸ್. ಈಗ ನಾನು ಹೇಳ್ತೀನಿ ನಿಮಗೆ ಒಂದು ಟಿಪ್ಸನ್ನು ಹೇಳ್ಕೊಡ್ತೀನಿ. ಈಗ ನಾವು ಹಲವಾರು ಆ್ಯಪ್ಸ್ಗಳ ಬಗ್ಗೆ ನಾವು ಜನರಿಗೆ ತಿಳಿಸ್ಕೊಡಲಿಕ್ಕೆ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇವೆ. ಬಟ್ ಏನಪ್ಪ ಅಂತಂದರೆ, ಈಗ ನಾವು ಅರ್ನಿಂಗ್ಸ್ ಅಪ್ಲಿಕೇಶನ್ ಅಂದರೆ ಈಗ ಫ್ಯಾಂಟಸಿ ಗೇಮ್ ಆಗಿರ್ಬೋದು, ಒಂದು ಪ್ರಾಡಕ್ಟ್ ಲಿಂಕನ್ನು ಶೇರ್ ಮಾಡಿ ಆ ಲಿಂಕ್ ಮುಖಾಂತರ ಕ್ಲಿಕ್ ಮಾಡಿದರೆ ಅದರಿಂದ ಅರ್ನ್ಸ್ ಅಂತ ಆಗಿರ್ಬೋದು. ಮತ್ತು ಫ್ಯಾಂಟಸಿ ಗೇಮ್ಗಳಲ್ಲಿ ಹಲವು ಆ್ಯಪ್ಸ್ಗಳಿವೆ, ಮೈ ಲೆವೆನ್ ಸರ್ಕಲ್, ಡ್ರೀಮ್ ಲೆವೆನ್, ಗೇಮ್ ಜಿ ಅಂತ ಒಂದಿಷ್ಟು ಸಾಕಷ್ಟು ಅಪ್ಲಿಕೇಶನ್ಗಳಿವೆ ಫ್ರೆಂಡ್ಸ್. ಅದು ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಬಗ್ಗೆ ನೀವು ಇನ್ ಡೀಟೇಲಾಗಿ ತಿಳಿಸ್ಕೊಟ್ಟು ಆ ಆ್ಯಪಿನ ಲಿಂಕನ್ನು ನಿಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದರೆ ಆ ಡಿಸ್ಕ್ರಿಪ್ಷನ್ ಮೇಲೆ ಬಂದು ಕ್ಲಿಕ್ ಮಾಡಿ ಜನರು ನಿಮ್ಮ ರೆಫರಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಹಣವು 100 ರೂಪಾಯಿ ಹಣ ನಿಮ್ಮ ಅಕೌಂಟ್ಗೆ, ಗೇಮಿಂಗ್ ಅಕೌಂಟ್ಗೆ ಜಮಾ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಟೋಟಲಾಗಿ ಎಷ್ಟು ಹಣ ಜಮಾ ಆಗುತ್ತೆ ನೋಡಿಕೊಂಡು ಆಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ಬೋದು ಫ್ರೆಂಡ್ಸ್. ಅದು ನಿಮಗೆ ಹಣವನ್ನು ಅರ್ನ್ ಮಾಡೋದು ಇದೊಂದು ವಿಧಾನ ಫ್ರೆಂಡ್ಸ್. ಹಾಗೆ ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ, ಪ್ರೂಫ್ ಏನಿದೆ ಅಂತ ಒಂದಿಷ್ಟು ಕೆಲವು ಜನರು ಹೇಳ್ತಾ ಇರ್ತಾರೆ. ಅಂದರೆ ಈಗ ನೀವು ವಿತೌಟ್ ಮೊನಿಟೈಜೇಷನ್ ಹಣವನ್ನು ಅರ್ನ್ ಮಾಡೋದು ಸುಳ್ಳು, ಬಟ್ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಏನಪ್ಪ ಅಂತಂತಂದರೆ ಎಷ್ಟು ಅಮೌಂಟು ನಾನು ಅರ್ನ್ ಮಾಡಿದ್ದೀನಿ ಯೂಟ್ಯೂಬ್ ಮುಖಾಂತರ ಬರೇ ವಿಡಿಯೋಗಳ ಬಗ್ಗೆ ತಿಳಿಸ್ಕೊಟ್ಟು ಅದರ ರೆಫರಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿ ಎಷ್ಟು ಅಮೌಂಟನ್ನು ನಾನು ಅರ್ನನ್ನು ಮಾಡಿದ್ದೀನಿ ಯೂಟ್ಯೂಬ್ ಮುಖಾಂತರ ವಿತೌಟ್ ಮೊನಿಟೈಜೇಷನ್ ಎಂಬುದರ ಬಗ್ಗೆ ನಾನು ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನಾನು ಒಂದಿಷ್ಟು ದಿನಗಳ ಹಿಂದೆ ನಾನು ಮೈ ಲೆವೆನ್ ಸರ್ಕಲ್ ಆಗಿರ್ಬೋದು, ಡ್ರೀಮ್ ಲೆವೆನ್ ಆಗಿರ್ಬೋದು, ಒಂದು ಫ್ಯಾಂಟಾಸಿ ಗೇಮ್ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ಅದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಂದಿಷ್ಟು ಜನನೂ ಡೌನ್ಲೋಡ್ ಮಾಡಿಕೊಂಡ್ರು. ಡೌನ್ಲೋಡ್ ಆದ ತಕ್ಷಣ ಅವರು ಇನ್ಸ್ಟಾಲ್ ಮಾಡಿಕೊಂಡು ಗೇಮನ್ನು ಆಡ್ತಾ ಹೋದರು, ಅವರು ಆಡ್ತಾ ಹೋದರು. ಅದೇ ರೀತಿ ಫ್ರೆಂಡ್ಸ್, ಈಗ ನನಗೆ ನನ್ನ ಗೇಮಿಂಗ್ ಅಕೌಂಟಲ್ಲಿ ಈಗ 346 ರೂಪಾಯಿ ಇದೆ, ಇವೆಲ್ಲ ಕ್ಯಾಶ್ ಬೋನಸ್ ಆಗಿ ನನಗೆ ಜಮಾ ಆಗಿರುತ್ತೆ ಫ್ರೆಂಡ್ಸ್. ಅದೇ ರೀತಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಅಂದರೆ ನಾವು ಯೂಟ್ಯೂಬ್ ಮುಖಾಂತರ ಈಗ ನಾವು ಯೂಟ್ಯೂಬ್ನಲ್ಲಿ ವಿಡಿಯೋ ಲಿಂಕನ್ನು ಹಾಕಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿದ ತಕ್ಷಣ ಇಲ್ಲಿ ನಮಗೆ ಎಷ್ಟು ಅಮೌಂಟು ಅಂದರೆ ಬಂದಿದೆ ಎಂಬುದರ ಬಗ್ಗೆ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಲಿಂಕ್ ಹಾಕಿದ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಬೋನಸ್ ಅರ್ನ್ಡ್ ಅಂತ ಇದೆಯಲ್ಲ, 3372 ರೂಪಾಯಿ ಟೋಟಲ್ ಇದು ನನ್ನ ಅರ್ನಿಂಗ್ಸ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನನಗೆ 3372 ರೂಪಾಯಿ ಅಂದರೆ ಒಂದು ಮಂತಲ್ಲಿ 3372 ರೂಪಾಯಿ ನನಗೆ ಜಮಾ ಆಗಿದೆ ಫ್ರೆಂಡ್ಸ್ ಗೇಮಿಂಗ್ ಅಕೌಂಟಲ್ಲಿ. ಹಾಗಾಗಿ ನಾನು ಆಲ್ರೆಡಿನೂ ನಾನು ಗೇಮಿಂಗ್ ಅಕೌಂಟ್ನಿಂದ ನನ್ನ ಬ್ಯಾಂಕ್ ಅಕೌಂಟಿಗೂ ನಾನು ಟ್ರಾನ್ಸಾಕ್ಷನ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡ್ತಾ ಇರ್ಬೋದು ಮೋರ್ ಮೇಲೆ ಕ್ಲಿಕ್ ಮಾಡ್ತೀನಿ,
ಕ್ಲಿಕ್ ಆದ ತಕ್ಷಣ ವಿತ್ಡ್ರಾಲು ವಿತ್ಡ್ರಾಲ್ ಮೇಲೆ ವಿತ್ಡ್ರಾಲ್ ಹಿಸ್ಟ್ರಿ ವಿತ್ಡ್ರಾಲ್ ಹಿಸ್ಟ್ರಿ ಒಳಗೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ಓಪನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈಗ ನೋಡ್ತಿರ್ಬೋದು ನೀವು ಮೇಲ್ಗಡೆ ಕಾಣ್ತಿರ್ತಕ್ಕಂಥ 800 ರೂಪಾಯಿ ಈಗ ಅಂಡರ್ ಪ್ರೊಸೆಸಿಂಗ್ ಇದೆ. ಅಂದರೆ 800 ರೂಪಾಯಿ ನಾನು ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆ ಆಗಲಿಕ್ಕೆ ನಾನು ಅಂಡರ್ ರಿವ್ಯೂಗೆ ಇಟ್ಟಿದ್ದೀನಿ. ಈಗ ಅದನ್ನು ಟ್ರಾನ್ಸಾಕ್ಷನ್ ಆಗುತ್ತೆ ನಾಳೆ ಅಥವಾ ನಾಡ್ದು. 1500 ರೂಪಾಯಿ ವಿತ್ಡ್ರಾಲ್ ಸಕ್ಸಸ್ಫುಲಿ, ಅಂದರೆ ನನ್ನ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗಿದೆ. ಒಂದು ಸಾರಿ 200 ರೂಪಾಯಿ ಜಮಾ ಆಗಿದೆ, ಒಂದು ಸಾರಿ 200 ಟೋಟಲ್ 600 600 ಪ್ಲಸ್ 1500 ಅಂದರೆ 2100 2100 ಪ್ಲಸ್ 800 2100 ಪ್ಲಸ್ 2900 2900 ಪ್ಲಸ್ ಇಲ್ಲಿದು ಈಗ ಗೇಮಿಂಗ್ ಅಕೌಂಟ್ನಲ್ಲಿ ಇರ್ತಕ್ಕಂಥ ಅಮೌಂಟು 346 ರೂಪಾಯಿ ಟೋಟಲ್ ಮಾಡಿ ಫ್ರೆಂಡ್ಸ್. ಇಷ್ಟು ನಾನು ಅರ್ನಿಂಗ್ಸನ್ನು ಮಾಡ್ಕೊಂಡಿದ್ದೀನಿ. ಇವೆಲ್ಲ ವಿತ್ಡ್ರಾಲ್ ಸಕ್ಸಸ್ಫುಲ್ ಅಂತಿದೆಯಲ್ಲ ಫ್ರೆಂಡ್ಸ್, ಇವೆಲ್ಲ ನನ್ನ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗಿದೆ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಮುಖಾಂತರ ವಿತೌಟ್ ಮೊನಿಟೈಸೇಷನ್ ನಾನು ಹಣವನ್ನು ಗಳಿಸಿದ್ದೀನಿ ಫ್ರೆಂಡ್ಸ್. ನೀವು ಸಹ ಗಳಿಸಿ ಒಂದು ಒಳ್ಳೆಯ ಕೆಲಸಕ್ಕೆ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆದಂಥ ವಿಡಿಯೋಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಒನ್ ಆ್ಯಂಡ್ ಆಲ್.